ಡಾಕ್ಟರ್, ಅವಶ್ಯಕತೆ ಇದ್ರೆ ಅಜ್ಜಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣವಾ? ಬೇಡ, ಶಿ ಈಸ್ ಆಲ್ ರೈಟ್. ಡಾಕ್ಟ್ರೆ, ಅಮ್ಮಂಗೆ ಪ್ರಜ್ಞೆ ಬರೋದು ಹೋಗೋದು ಬರೋದು ಹೋಗೋದು ಆಗ್ತಾ ಇದೆ. ಹಾಗಾಗತ್ತೆ, ಸುಸ್ತಾಗಿದ್ದಾರಲ್ವಾ? ಇವಾಗ ಇಂಜೆಕ್ಷನ್ ಕೊಟ್ಟಿರ್ತೀನಿ, ಮತ್ತೆ ನಾಳೆ ಬಂದು ಚೆಕ್ ಮಾಡ್ತೀನಿ. ಓಕೆ ಡಾಕ್ಟರ್. ಆನಂದಮಯ, ನೀನು ಹೀಗೆ ನಿನ್ನ ಮೊಮ್ಮಗನ ಮುದ್ದು ಮಾಡಿ ಮಾಡಿ ಹಾಳು ಮಾಡ್ತಾ ಇದ್ದೆ ಕಣೆ. ಕೂತಲ್ಲಿ ನಿಂತಲ್ಲಿ ಈ ಥರ ಪ್ರೀತಿ ನೀನು ತೋರಿಸ್ತಾ ಇದ್ರೆ ಅವನು ಬೆಳೆಯೋದೇ ಇಲ್ಲ, ಕೊನೆವರೆಗೂ ಮಗುವಾಗೇ ಇದ್ದು ಬಿಡ್ತಾನೆ. ಬೆಳೆಯೋದೇ ಬೇಡ, ನನ್ನ ಮೊಮ್ಮಗ ಮಗುವಾಗೇ ಇದ್ದು ಬಿಡ್ಲಿ. ಏನಪ್ಪ? ಆನಪ್ಪ ಪುಟ್ಟ, ಆನ ಕಂಕ್ಲಲ್ ಕಂಕ್ಲಲ್ ಕೂರಿಸ್ಕೋ. ಡೋಂಟ್ ವರಿ, ಅಜ್ಜಿ ವಿಲ್ ಬಿ ಫೈನ್. ಅಗಸ್ತ್ಯ, ಡಾಕ್ಟರ್ ಬಂದಿದ್ರಲ್ವಾ, ಅಜ್ಜಿ ಬೇಗ ಹುಷಾರಾಗ್ತಾರೆ. ಅಜ್ಜಿಗಾಗೋ ಎಲ್ಲ ನೋವುಗಳಿಗೂ ನಾನೇ ಕಾರಣ ಆಗಿರ್ತೀನಿ ಅಲ್ವಾ ಮಾಮ್? ಅವ್ರು ನನ್ನ ಯಾವ ತಪ್ಪನ್ನು ಕ್ಷಮಿಸಲ್ಲ ಅನ್ಸುತ್ತೆ ಅಲ್ವಾ? ಕ್ಷಮಿಸದೇ ಇರೋಂಥ ತಪ್ಪು ನೀನೇನು ಮಾಡಿಲ್ಲ ಕಣ. ನಿನಗೆ ಇಷ್ಟ ಇಲ್ಲದೆ ಇರೋದನ್ನ ಅವ್ರು ಬಲವಂತ ಮಾಡಿದ್ರು, ಅದು ತಪ್ಪು. ಇಷ್ಟ ಇಲ್ಲ ಅಂದಿದ್ದು ತಪ್ಪಲ್ಲ, ಅದು ನಿನ್ನ ಸ್ವಾಭಿಮಾನ. ನಿನ್ನ ಜೀವನದ ನಿರ್ಧಾರನ ನೀನು ಮಾಡಿದ್ಯಾ, ಯಾವತ್ತೋ ಮುಗ್ದು ಹೋಗಿರೋದು. ಆ 3 ವರ್ಷದ ಹೊರೆನ ನೀನು ಹೊತ್ಕೊಂಡಿದೀಯಲ್ಲ, ಅದನ್ನೆಲ್ಲ ಬಿಟ್ಬಿಡು. ಒಳ್ಳೆ ಯಕ್ಷಗಾನ ಬರೋದಿತ್ತು, ಟಿವಿನೇ ಬರ್ತಾ ಇರಲಿಲ್ಲಪ್ಪ ಇದು. ಅಮ್ಮ, ನಾನು ಫ್ಯಾಕ್ಟ್ರಿ ಓನರ್ ಹತ್ರ ಮಾತಾಡಿದ್ದೀನಿ, ಕಾವೇರಿ ನಾಳೆ ನನ್ನ ಕೆಲಸಕ್ಕೆ ಬರ್ಬೋದು. ದಾಮೋದರ, ನೀ ಎಂತ ಜನ ಮಾರೆ, ಅಮ್ಮ ಸುಮ್ಮನೆ ಮಾತಿ ಕೆಲಸ ನೋಡು ಅಂತ ಹೇಳಿದೆ, ನೀ ಸರ್ತ ಹೋಗಿ ಮಾತಾಡೋ ಯಜಮಾನರ ಹತ್ರ. ಕಾವೇರಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಮಾರಯ್ಯ. ನಾನು ಮಾತು ಹೇಳ್ತಾ ಇಲ್ಲ ಚಂದ್ರ, ಇಷ್ಟು ದಿನ ಕಾತು ಕನ್ನಡ ಮೀಡಿಯಂ ಕಲ್ತಿರೋ ಇವಳಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗೇನೆ ಹೇಳ್ತಾ ಇರೋದು. ಅಜ್ಜಿ, ಇಷ್ಟು ದಿನನೇ ಕಾದಿದ್ದೀರಾ, ಸ್ವಲ್ಪ ದಿನ ಅಜ್ಜಿ. ಓಹೋ, ಸ್ವಲ್ಪ ದಿನ ಅಂದ್ರೆ ಏನರ್ಥ? ಆ ಮಹಾಬಲ ಹೇಳಿದಂಗೆ ತಲೆ ಕೂದಲು ನೆರೆಯವರೆಗೂ ಅಂತ ಅರ್ಥನಾ ಅಲ್ವೇನ್ರಿ? ಏನಿದೆ ತಲೆ ಕೂದಲು ನೆರೆಯವರೆಗೂ ಅಂದೆ, ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ. ಈ ಮನೇಲಿ ನಿನ್ನ ವಿಷಯವಾಗಿ ಜಗಳವಾಗದೆ ಸಮಾಧಾನವಾಗಿ ಇರಬೇಕು ಅಂತ ಏನಾದರೂ ನಿನ್ನ ಮನಸ್ಸಿನಲ್ಲಿ ಇದ್ರೆ ನಾಳೆಯಿಂದ ನೀನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀಯ. ಅಯ್ಯೋ ಅತ್ತೆ, ನೀವೇ ನಿವಳ ಹತ್ರ ದಮ್ಮಯ್ಯ ಕಟ್ಟೋದು, ಹೋಗ್ಬೇಕು ಅಂತ ಗೆರೆ ಹಾಕಿ, ಅದು ಹೇಗೆ ಹೋಗಲ್ವೋ ನಾನು ನೋಡ್ತೀನಿ. ಸರೋಜ, ನೀ ನಮ್ಮ ಮಗುವಿನ ಮೇಲೆ ದರ್ಪ ತೋರಿಸೋದು ನನಗೆ ಯಾಕೋ ಖುಷಿ ಆಗ್ತಾ ಇಲ್ಲ. ನೋಡು, ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರದ್ದೇ ಒಂದು ಉದ್ದೇಶ, ಒಂದು ಗುರಿ ಅನ್ನೋದು ಇರ್ತದಲ್ವಾ? ಹೌದೌದು, ಇವಳ ಜೀವನದ ಉದ್ದೇಶ ನಮ್ಮನ್ನ ನರಳಿಸೋದು ಅನ್ನೋದು ಗೊತ್ತಾಯ್ತಲ್ಲ. ನರಳಿಸೋದು ಒಂದೇ ಬಿಟ್ಟಿಯಾ, ನಾನು ಅದನ್ನ ಹೇಳಬೇಕು ಅಂತಿದ್ದೆ. ಅಣ್ಣ, ತಿಂಗಳಿಗೆ 5,000 ಕೊಡ್ತೀನಿ, ಇದ್ಮೇಲೆ ಇನ್ನೇನಣ್ಣ? ಇನ್ನು ಮಾತು ಬೇಡ. ನೋಡ್ದೇನೆ ಕಾವೇರಿ, ನಿನ್ನಿಂದಾಗಿ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳನೇ ಶುರುವಾಯಿತು. ಇದನ್ನೇ ನಾನು ಬೇಡ ಅಂತ ಹೇಳ್ತಾ ಇರೋದು. ನಾನು ಹೇಳ್ತಾ ಇದ್ದೀನಿ, ನಾಳೆಯಿಂದ ನೀನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀಯ.
ಬೇಕುಟ್ಟೆಯ ನಾನು ನಗಬೇಕು ಅನ್ಕೊಂಡಿದ್ದೆ. ಮಗಳೇ, ನೀನು ಎಂತಕ್ಕೆ ಮಂಡಿ ಬಿಸಿ ಮಾಡುದು? ಹಿರಿಯರು ಹೇಳಿದ ಕೇಳಿಲ್ವಾ? ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡಬೇಕು ಅಂತ. ನೀನ್ ಸಹ ಹಾಗೆ, ನಿನ್ಗೆ ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡು. ನಿನಗೂ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇಟ್ಕೋ. ನಾನ್ ಯಾವತ್ತು ಯಾವ್ದನ್ನ ತಪ್ಪಾಗಿ ತಗೊಂಡಿದ್ದೀನಿ ಮಾವ? ಯಾರೇನೇ ಹೇಳಿದ್ರು, ಚುಚ್ಚಿ ಮಾತಾಡಿದ್ರು ನಾನು ನಗ್ನಗ್ತಾನೆ ಇರ್ತೀನಿ ಅಲ್ವಾ? ಆದ್ರೆ ಶಾಲೆ ಶಿಕ್ಷಣ ನನ್ನಿಂದ ದೂರ ಮಾಡಿದ್ರೆ ನನ್ನ ಉಸಿರ ನಿಂತೋಗುತ್ತೆ ಮಾವ. ಒಂದ್ ಕಡೆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅನ್ನೋ ಚಿಂತೆ, ಇನ್ನೊಂದ್ ಕಡೆ ನನ್ ಶಾಲೆಗೆ ಹೋಗ್ಬಾರ್ದು ಅಂತಾರೆ, ಮತ್ತೊಂದ್ ಕಡೆ ಹೊಸ ಕೆಲ್ಸಕ್ಕೆ ಹೋಗು ಅಂತಾರೆ. ಹೇಳಿ ಮಾವ, ಏನ್ ಒಳ್ಳೇದಾಗ್ತಿದೆ? ನೆಲ್ಲಿಕಟ್ಟೆ ಗ್ರಾಮವಾಸಿಗಳೇ, ಕೇಳ್ರಪ್ಪ ಕೇಳಿ ಕೇಳಿ, ಸಂಜೆ ಹೊತ್ತಿಗೆ ಎಂತ ಇವ ಡಂಗೂರು ಸಾರ್ತಾ ಇದ್ದಾನೆ? ಎಂತ ವಿಷಯ ಇರ್ಬೋದು? ಕೇಳ್ರಪ್ಪ ಕೇಳಿ ಕೇಳಿ, ನಾಳೆ ಎಲ್ರು ಪಂಚಾಯತಿ ಕಟ್ಟೆ ಹತ್ರ ಬರ್ಬೇಕು. ಊರಿಗೆ ಬರ್ತಿರೋ ಶಾಲೆನ ಮುಚ್ಚಿ ಪಂಚಾಯತಿ ಆಫೀಸ್ ಮಾಡ್ಕೋತಾರಂತೆ. ಪಂಚಾಯತಿ ಕಟ್ಟೆ ಹತ್ರ ಬಂದು ಎಲ್ಲರೂ ನಿಮ್ಮ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಹಾಲ್ ಕುಡ್ದ್ರೆ ಸಂತೋಷ ಆಯ್ತು. ಶಾಲೆನೆ ಇಲ್ಲ ಅಂದ್ಮೇಲೆ ಇವಳು ಶಾಲೆಗೆ ಹೋಗೋದೇನು, ಪಾಠ ಹೇಳ್ಕೊಡೋದೇನು? ಭಾವ, ಊರ್ನವ್ರೆ ನಿಮ್ ಸೊಸೆ ಗುರಿಗೆ ಕೊನೆ ಹಾಡಿದ್ದಾಯ್ತು. ದೇವ್ರಿಗೂ ಇವಳು ಶಾಲೆಗೆ ಹೋಗಿ ಪಾಠ ಹೇಳ್ಕೊಡೋದು ಇಷ್ಟ ಇಲ್ಲ ಅನ್ಸುತ್ತೆ. ನೋಡಿ, ನಾಳೆಯಿಂದ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಅವಳಗ್ ಬುದ್ಧಿ ಹೇಳಿ. ಬುದ್ಧಿ ಹೇಳು ಅಂತ ಹೇಳಿ ಬಿಟ್ಟಿಯ? ನಾನು ಅದನ್ನ ಹೇಳ್ಬೇಕು ಅಂತಿದ್ದೆ.